ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಹೆಸರು ಕಾಳು ಹಿಟ್ಟಿಂದ ನಾನು ಒಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಎರಡೆರಡು ಸ್ಪೂನ್ ಎಣ್ಣೆ ಆದರೂ ಸಾಕು ಹಿಂದಿನ ಕಾಲದಿಂದಲೂ ಇದನ್ನು ಗೋಧಿ ಹುಗ್ಗಿ ಮಾಡಿದಾಗ ಈ ಥರ ಒಡಿ ಮಾಡಿ ಗೋಧಿ ಹುಗ್ಗಿ ಜೊತೆ ಸೈಡ್ ಆಗಿ ಇದನ್ನು ತಿಂತಿದ್ರು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿರಿ ಹೆಸರು ಕಾಳು ಹಿಟ್ಟನ್ನು ತೊಗೊಂಡಿ ನಾನು ಹೆಸರು ಕಾಳನ್ನು ಮಿಲ್ ಮಾಡಿಸಿ ಹಿಟ್ಟು ಮಾಡಿಸಿ ಇಟ್ಕೊಂಡಿರೋದು ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಅಂದರೆ ಜಾಸ್ತಿ ಖಾರ ಇದ್ದರೆ ಮಸ್ತ್ ರುಚಿ ಇರುತ್ತೆ ಅದಕ್ಕೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕ್ಕೊಳ್ಳೇಬೇಕು ಹಾಕಿಲ್ಲ ಅಂದ್ರೆ ಅಷ್ಟು ರುಚಿ ಇರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದು ಸ್ವಲ್ಪ ನುಣ್ಣಗಾಗಿ ರುಬ್ಕೊಬೇಕು ನಾವು ತರಿತರಿಯಾಗಿರಬಾರ್ದು ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಾಕತ್ತೀನಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕರಿಬೇ ಕರಿಬೇ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಬೇಕು ಕರಿಬೇ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ಮಿಕ್ಸ್ ಮಿಕ್ಸಿ ಮಾಡಿಟ್ಕೊಳ್ಳೋಣ ಅಂದರೆ ತರಿತರಿಯಾಗಿರಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನುಣ್ಣಗೆ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬೌಲ್ಗೆ ಈಗ ಹೆಸರಿಟ್ಟು ಹಾಕೊಳ್ಳೋಣ ಹೆಸರಿಟ್ಟು ನಾವು ಹಾಕ್ಸಿಟ್ಬಿಟ್ಟಿರ್ತೀವಿ ಅಂದರೆ ಜುಣ್ಕ ಮಾಡೋಕ್ಕೂ ಬರುತ್ತೆ ತಾಲಿಪಟ್ಟು ಮಾಡೋಕ್ಕೂ ಬರುತ್ತೆ ಈ ಥರ ವಡಿ ಮಾಡ್ಬೋದು ಪಡ್ ಮಾಡ್ಬೋದು ಹೆಸರು ಕಾಳನ್ನು ಹಾ ಮಿಲ್ ಮಾಡಿಸಿ ಇಟ್ಕೊಂಡ್ಬಿಟ್ರೆ ನಾವು ಐದಾರು ಥರ ಡಿಶನ ನಾವು ಅಂದರೆ ಐದಾರು ಥರ ಟಿಫನ್ಗೂ ನಾವು ಯೂಸ್ ಮಾಡ್ಕೊತೀವಿ ಈ ಥರ ಹೆಸರು ಕಾಳು ಹಿಟ್ಟನ್ನು ಈಗ ಅದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನ ಹಾಕ್ಕೊಂಡಿನಿ ನಾನು ಸ್ವಲ್ಪ ಖಾರ ಖಾರವಾಗೇ ಇರಬೇಕು ಈ ಥರ ವಡಿ ಮಾಡುವಾಗ ಉಳ್ಳಾಗಡ್ಡಿನೂ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಈಗ ಉಳ್ಳಾಗಡ್ಡಿ ನೀವು ಇನ್ನೂ ಜಾಸ್ತಿಯೂ ಹಾಕ್ಕೊಬೋದು ಉಳ್ಳಾಗಡ್ಡಿ ಜಾಸ್ತಿ ಹಾಕಿದಷ್ಟು ವಡಿ ಮಸ್ತ್ ರುಚಿ ಇರ್ತಾವ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಎಲ್ಲನೂ ನಾವು ಕಲಿಸ್ಕೊಳ್ಳೋಣ ವಾವ್ ನೋಡ್ರಿ ಅಂತ ಪರಿಮಳ ಬರುತ್ತೆ ಕಲಿಸ್ತಾ ಇದ್ರೆ ಅದು ಪರಿಮಳ ಅಷ್ಟು ಮಸ್ತ್ ಇರುತ್ತೆ ಈಗ ನಾವು ನೀರು ಬೇಕಾದರೆ ಎಕ್ಸ್ಟ್ರಾ ಬೇಕಾದರೆ ಹಾಕಿ ಕಲಿಸ್ಕೊಬೋದು ಈಗ ನಾನು ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅದೇ ನೀರು ಇದಕ್ಕೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿಗೆನ ಕಲಿಸ್ಕೊಳ್ರಿ ಚಪಾತಿ ಹಿಟ್ಟು ಹದಕ್ಕಿದ್ರೂ ಸಾಕಾಗುತ್ತೆ ಈ ಥರ ವಡಿ ಇದ್ದರೆ ಮತ್ತೆ ನಾವು ಮಾಡಿ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಬಾಯಿ ಕೆಟ್ಟೋದಾಗ ನಾವು ಈ ಥರ ಸಾಯಂಕಾಲ ಚಹಾ ಜೊತೆ ವಡಿ ಮಾಡ್ಕೊಂಡು ತಿನ್ಬೋದು ಚಿತ್ರಾನ್ನ ಅಂತೂ ಮಸ್ತಿ ಇರ್ತವೆ ಗೋಧಿಗ್ಗಿ ಮಾಡಿದಾಗಂತೂ ಹಿಂದಿನ ಕಾಲ್ದೊಳಗೆ ಮಾಡೇ ಮಾಡ್ತಿದ್ರು ಆವಾಗ ಜಾಸ್ತಿ ಕಡಲೆಬೇಳೆನ ಬಜ್ಜಿ ಅಥವಾ ಬೇಳೆನ ಜಾಸ್ತಿ ಬಳಸ್ತಾ ಇರಲಿಲ್ಲ ವಾತ ಆಗುತ್ತಂತ ಈ ಥರ ಹೆಸರು ಕಾಳನ್ನು ಜಾಸ್ತಿ ಬಳಸಿ ಎಲ್ಲ ಥರ ಅಡುಗೆನೂ ಮಾಡ್ತಿದ್ರು ಈಗ ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಕೈಯಿಂದ ತಟ್ಟಿ ನಾವು ಇಟ್ಕೊಳ್ಳೋಣ ಬ್ರೆಡ್ಡಲ್ಲಿ ಮದ್ಯ ಇಟ್ಟು ನಾವು ಬ್ರೆಡ್ ಜೊತೆಯೂ ತಿನ್ಬೋದು ಅಷ್ಟು ರುಚಿ ಇರ್ತವೆ ಈ ಥರ ವಡಿ ಮಾಡಿ ಈಗ ಒಂದು ತವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆನೂ ನಾವು ಜಾಸ್ತಿ ಬಳಸ್ಕೊಂಡಿಲ್ಲ ಡಯೆಟ್ ಮಾಡೋರು ಕೂಡ ಈ ಥರ ವಡಿ ಮಾಡಿಕೊಂಡು ತಿನ್ಬೋದು ಈ ಬಜ್ಜಿ ಬೋಂಡದಕ್ಕಿಂತ ಮಸ್ತ್ ರುಚಿ ಇರ್ತವೆ ಅದಕ್ಕಿಂತ ಟೇಸ್ಟ್ ಸೂಪರ್ ಆಗಿರ್ತಾವ ಹೆಸ್ರು ಕಾಳು ನಾವು ಒಂದು ಸರಿ ಮಿಲ್ ಮಾಡಿಸಿಟ್ಕೊಂಡು ನಾವು ಎಷ್ಟೊಂದು ರೆಸಿಪಿನ ಮಾಡ್ಬೋದು ಕಡ್ಡು ಚಲೋ ಇರ್ತಾವ ಈಗ ದೋಸೆನೂ ಮಾಡ್ಬೋದು ನಾವು ಉತ್ತಪ್ಪ ಟೈಪು ಈ ಥರ ವಡಿ ಮಾಡ್ಬೋದು ಜುಣುಕ ಮಾಡ್ಬೋದು ತಾಲಿಪಟ್ಟಿಗೂ ನಾವು ಈ ಹಿಟ್ಟನ್ನು ಬಳಸ್ಕೋಬೋದು ಈಗ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಬೇಯಿಸಿ ಅದು ಕೆಂಪಗೆ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು ನಂತರ ನಾವು ತಿರುವು ಹಾಕಿ ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಆದರೆ ಸಾಕು ಈ ವಡಿ ರೆಡಿ ಆಗ್ತವೆ ಈಗ ಮತ್ತೆ ಒಂದು ಎರಡು ನಿಮಿಷ ಬಿಟ್ಟು ನಾವು ತಕೊಳ್ಳೋಣ ನೋಡ್ರಿ ಈಗ ಹೆಸರುಕಾಯಿ ಹಿಟ್ಟಿನ ರೆಡಿ ಆಯಿತು ನೀವು ಹೊಸ ಹೆಸರು ಕೊಡೋದಾದರೆ ಹೆಸ್ರುಕಾಯಿ ಹಿಟ್ಟಿನ ಕಟ್ಲೆಟ್ ಅಂತಲೂ ಕರಿಬೋದು ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೀವೊಂದ್ಸರಿ ಈ ಥರ ವಡಿನ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಸೂಪರಾಗಿ ಹೆಸರು ಕಾಳು ಹಿಟ್ಟಿಂದ ಮಾಡಿರುವಂಥ ವಡಿ ರೆಡಿ ಅದು ಒಳಗಡೆನೂ ಅಷ್ಟು ಎಲ್ಲ ಬೆಂದು ಹೋಗಿರ್ತವೆ ಅದರೊಳಗಡೆ ಇರೋ ಉಳ್ಳಾಗಡ್ಡಿನೂ ನಾವು ತಿಂತಾ ಇದ್ರೆ ಅಷ್ಟು ಟೇಸ್ಟ್ ಬರ್ತಾವೆ ನೋಡ್ರಿ ಈಗ ನಿಮ್ಗೆ ಮುರಿದು ತೋರ್ಸಾಕತ್ತೀನಿ ಹೆಸರು ಕಾಳು ಆರೋಗ್ಯಕ್ಕೂ ಭಾಳ ಒಳ್ಳೇದು ನಾವು ಸಾಯಂಕಾಲ ಚಹ್ ಜೊತೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡುವಾಗ ಈ ಥರ ನಾವು ಜೊತೆ ವಡಿ ಮಾಡಿಕೊಂಡು ತಿನ್ಬೋದು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು